ತುಂಗಾ ನದಿ ಮತ್ತು ತೀರ್ಥಹಳ್ಳಿ ಮಲೆನಾಡಿನ ರಮ್ಯ ತಾಣಗಳಲ್ಲಿ ಒಂದು. ಹತ್ತಿರದಲ್ಲೇ ಇರುವ ಪುಟ್ಟ ಗ್ರಾಮ ಹಾರೋಗೋಳಿಗೆ ಈ ಮಲೆನಾಡಿನ ಕಂಬದ ಮನೆ. ಅಡಿಕೆ ಒಣಗಲು ಹಾಕುವ ಈ ಅಂಗಳ ಸುಂದರ. ಇಂತಹ ಪರಿಸರದಲ್ಲಿ ಹುಟ್ಟಿದವರೇ ಕಡಿದಾಳು ಮಂಜಪ್ಪನವರು. ತಂದೆ ದುಗ್ಗನಗೌಡ, ತಾಯಿ ಚೆನ್ನಮ್ಮ, ಇವರದು ಕಡುಬಡತನದ ರೈತ ಕುಟುಂಬ. ಇವರ 13 ಮಕ್ಕಳ ಕುಟುಂಬದಲ್ಲಿ ಹಿರಿಯನಾಗಿ 1907 ಇಸವಿ ಸೆಪ್ಟೆಂಬರ್ 13 ತಾರೀಕು ಕಡಿದಾಳು ಮಂಜಪ್ಪನವರ ಜನನ. ಹಾರೋಗೋಳಿಗೆ ಐಗಳ ಮಠದಲ್ಲಿ ಕಡಿದಾಳದ ಅಕ್ಷರಾಭ್ಯಾಸ ಪ್ರಾರಂಭವಾಯಿತು. ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಶಿವಮೊಗ್ಗದ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಓದಿ ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿಎ ಪದವಿ ಪಡೆದುಕೊಂಡರು. ಅನಂತರ ಪುಣೆಗೆ ತೆರಳಿ 1932 ಕಾನೂನು ಪದವಿ ಪಡೆದು ಶಿವಮೊಗ್ಗದಲ್ಲಿ ವಕೀಲಿ ವೃತ್ತಿಯನ್ನು ಆರಂಭಿಸಿದರು. ಸ್ವಾತಂತ್ರ್ಯ ಚಳವಳಿಯಿಂದ ಪ್ರೇರಿತರಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. 1938 ಅವರು ಶಿವಮೊಗ್ಗ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡರು. 1940 ಅವರು ಚಿಕ್ಕಮಗಳೂರು ಜಿಲ್ಲೆಯ ಅತ್ತಿಕೊಂಡದ ಚಿನ್ನೇಗೌಡರ ಮಗಳು ಲಕ್ಷ್ಮೀದೇವಿಯವರನ್ನು ಮದುವೆಯಾದರು. ಲಕ್ಷ್ಮೀದೇವಿಯವರು ಆಗಲೇ ಮಲ್ಲಿಕಾ ಎಂಬ ಕಾವ್ಯನಾಮದಿಂದ ಸಾಹಿತ್ಯ ಲೋಕದಲ್ಲಿ ಪರಿಚಿತರಾಗಿದ್ದರು. 1941 ಮಂಜಪ್ಪನವರು ನ್ಯಾಯ ವಿಧಾಯಕ ಸಭೆ ಮತ್ತು ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾದರು. 1947 ಅವರು ಮೈಸೂರು ಚಲೋ ಚಳವಳಿಯಲ್ಲಿ ಭಾಗವಹಿಸಿದರು. ಆಗ ಅವರನ್ನು ಬಂಧಿಸಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಇಡಲಾಯಿತು. ಗೇಣಿದಾರರ ಸಂಘಟನೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿ ಅಸ್ಪೃಶ್ಯರಿಗೆ ಸ್ವಂತ ಮನೆ ಮತ್ತು 2 ಎಕರೆ ಭೂಮಿ ಕೊಡಿಸಲು ನೆರವಾದರು. ಸಾವಿರದ ವಿಧಾನಸಭೆಗೆ ಆಯ್ಕೆಯಾದರು. 1952 ಕೆಂಗಲ್ ಹನುಮಂತಯ್ಯನವರು ಮಂಜಪ್ಪನವರಿಗೆ ಲೋಕೋಪಯೋಗಿ ಮತ್ತು ನೀರಾವರಿ ಖಾತೆಯ ಮಂತ್ರಿ ಪದವಿಯನ್ನು ನೀಡಿ ಅವರನ್ನು ಗೌರವಿಸಿದರು. 1947 ಗೇಣಿದಾರರ ಶಾಸನ ಇವರ ನಿಷ್ಠ ಪ್ರಯತ್ನದಿಂದಾಗಿ ಅಂಗೀಕೃತವಾಯಿತು. 1947 ಶ್ರೀ ಬಿಡಿ ಜತ್ತಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಭೂ ಸುಧಾರಣಾ ವಿಧೇಯಕ ಇವರ ಪ್ರಯತ್ನದಿಂದಲೇ ಮಂಡನೆಯಾಯಿತು. 1966 ಆಗಸ್ಟ್ 19 ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 42 ದಿನಗಳ ಸಫಲ ಅಧಿಕಾರದ ನಂತರ ಅಕ್ಟೋಬರ್ 31, 1966 ಶ್ರೀ ನಿಜಲಿಂಗಪ್ಪನವರಿಗೆ ಅಧಿಕಾರ ಹಸ್ತಾಂತರಿಸಿ ಆ ಪದವಿಯಿಂದ ನಿರ್ಗಮಿಸಿದರು. ನಂತರ ಸಕ್ರಿಯ ರಾಜಕಾರಣದಿಂದ ಹೊರಗೆ ಉಳಿದರು. 1975 ಇಂದಿರಾಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಾಗ ಅದನ್ನು ಬಲವಾಗಿ ವಿರೋಧಿಸಿದರು. 1977 ಜಗಜೀವನ್ ರಾಮ್ ಮತ್ತು
ಬಹುಗುಣರು ಸ್ಥಾಪಿಸಿದ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಪಕ್ಷದ ಸ್ಥಾಪನೆಯಾಯಿತು. ಕರ್ನಾಟಕದ ಅಧ್ಯಕ್ಷರಾಗಿ ಕಡಿದಾಳರು ಆಯ್ಕೆಯಾದರು. ನಂತರ ಅದು ಜನತಾ ಪಕ್ಷದಲ್ಲಿ ವಿಲೀನವಾದಾಗ ಅದರಿಂದ ದೂರ ಸರಿದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾಗಿ ಹಾಗೂ ಬಿಎಂಎಸ್ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರಾಗಿಯೂ ಆಯಾ ಸಂಸ್ಥೆಗಳನ್ನು ನಡೆಸಿದ ರೀತಿ ಅವರ ಪ್ರಾಮಾಣಿಕ ನಡವಳಿಕೆಗೆ ಅತ್ಯುತ್ತಮ ಸಾಕ್ಷ್ಯಗಳು. ಕಡಿದಾಳ್ ಮಂಜಪ್ಪನವರು ಮುಖ್ಯಮಂತ್ರಿ ಪದವಿಯಿಂದ ನಿವೃತ್ತಿಯಾದ ಮೇಲೂ ವಕೀಲಿ ವೃತ್ತಿಯನ್ನು ಮುಂದುವರೆಸಿದರು. ಕಡಿದಾಳರು ಉತ್ತಮ ವಕೀಲ ರಾಜಕಾರಣಿಯಲ್ಲದೆ ಉತ್ತಮ ಸಾಹಿತಿಯೂ ಆಗಿದ್ದರು. ಅವರು ಬರೆದ ಪಂಜರವಳ್ಳಿಯ ಪಂಜು ಕಾದಂಬರಿ ಸಾಮಾಜಿಕ ಮತ್ತು ರಾಜಕೀಯ ಮೌಲ್ಯಗಳ ಬಗ್ಗೆ ಹೇಳುತ್ತದೆ. ನಾಳೆಯ ನೆಳಲು ಕಾದಂಬರಿ ಈ ದೇಶದ ಉತ್ತಮ ಭವಿಷ್ಯದ ಕನಸು ಕಾಣುತ್ತದೆ. ನನಸಾಗದ ಕನಸು ಕಾದಂಬರಿ ಕುಸಿಯುತ್ತಿರುವ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಎಚ್ಚರಿಸುತ್ತದೆ. ಸರಳ ಸಜ್ಜನ ಧೀಮಂತ ರಾಜಕಾರಣಿ, ಪ್ರಾಮಾಣಿಕ ವಕೀಲ, ಉತ್ತಮ ಸಾಹಿತಿಯಾಗಿದ್ದ ಕಡಿದಾಳ್ ಮಂಜಪ್ಪನವರು 1992 ಇಸವಿ March 8 ನಿಧನರಾದರು. ಜೀವನ ಪರ್ಯಂತ ಸಮಾಜದ ಒಳಿತಿಗಾಗಿ ನಿಷ್ಠೆಯಿಂದ ದುಡಿದ ಒಬ್ಬ ಶ್ರೇಷ್ಠ ವ್ಯಕ್ತಿ ಮತ್ತು ಕರ್ನಾಟಕ ಕಂಡ ಒಬ್ಬ ಸ್ವಾಭಿಮಾನಿ ಮುಖ್ಯಮಂತ್ರಿಯನ್ನು ಕರ್ನಾಟಕ ಅಂದು ಕಳೆದುಕೊಂಡಿತು.